ತಮಿಳು ಜನರಿಂದ ಅಮ್ಮ ಪುರಚ್ಚಿ ತಲೈವಿ ಅಂತೆಲ್ಲ ಕರೆಸಿಕೊಳ್ಳಿರುವ ತಮಿಳುನಾಡು ಮುಖ್ಯಮಂತ್ರಿ ಜೆ ಜಯಲಲಿತಾ ಅಪಾರ ಜನರ ಪಾಲಿನ ಆರಾಧ್ಯ ದೈವ ಪ್ರಸಿದ್ಧ ಚಲನಚಿತ್ರ ನಟಿಯಾಗಿದ್ದ ಜಯಲಲಿತಾ ಕ್ರಾಂತಿಕಾರಿ ರಾಜಕಾರಣಿಯಾಗಿ ಇಡೀ ತಮಿಳುನಾಡನ್ನೇ ಆವರಿಸಿಕೊಂಡರು ಹೀಗೆ ತಮಿಳುನಾಡಿನ ಜನತೆಯ ಪ್ರೀತಿಯ ಅಮ್ಮನಾಗಿರುವ ಜಯಲಲಿತಾ ಮೂಲತಃ ಕರ್ನಾಟಕದವರು ಅದರಲ್ಲೂ ಜಯಲಲಿತಾ ಅವರನ್ನ ಬಣ್ಣದ ಜಗತ್ತಿಗೆ ಪರಿಚಯಿಸಿದ ಕೀರ್ತಿ ಕೂಡ ಕನ್ನಡ ಚಿತ್ರರಂಗಕ್ಕೆ ಸಲ್ಲಬೇಕು ಹೌದು ತಮಿಳುನಾಡಿನ ಸೂಪರ್ ಸ್ಟಾರ್ ನಟಿ ಆಗಿ ಗುರುತಿಸಿಕೊಂಡಿದ್ದ ಜಯಲಲಿತಾ ಹುಟ್ಟಿದ್ದು ಚಿತ್ರರಂಗ ಪ್ರವೇಶ ಮಾಡಿದ್ದು ಮೊದಲ ಬಾರಿಗೆ ನಾಯಕಿಯಾಗಿ ಅಭಿನಯಿಸಿದ್ದು ಕರ್ನಾಟಕದಲ್ಲಿ ತಮಿಳುನಾಡು ಮುಖ್ಯಮಂತ್ರಿ ಜೆ ಜಯಲಲಿತಾ ಹುಟ್ಟಿದ್ದು ಮಂಡ್ಯದ ಮೇಲುಕೋಟೆಯಲ್ಲಿ ತಮಿಳಿನ ಅಯ್ಯಂಗರ್ ಕುಟುಂಬದ ಜಯರಾಮ್ ಹಾಗೂ ವೇದವಲ್ಲಿ ದಂಪತಿಯ ಮುದ್ದಿನ ಮಗಳಾಗಿದ್ದ ಜಯಲಲಿತಾ ಅವರ ಮೊದಲ ಹೆಸರು ಕೋಮಲವಲ್ಲಿ ತಂದೆ ಸಾವಿನ ಬಳಿಕ ಮೈಸೂರಿನಿಂದ ಚೆನ್ನೈಗೆ ತೆರಳಿ ವಾಸವಾಗಿದ್ದ ಜಯಲಲಿತಾ ಓದುವುದರಲ್ಲಿ ಸದಾ ಮುಂದು ಬರೀ ಓದಿನಲ್ಲಿ ಮಾತ್ರವಲ್ಲದೆ ಸಂಗೀತ ನೃತ್ಯದಲ್ಲೂ ಜಯಲಲಿತಾ ಪಂಡಿತೆ ಭರತನಾಟ್ಯ ಮಣಿಪುರಿ ಕಥಕ್ ನೃತ್ಯಗಳಲ್ಲಿ ಪಾಂಡಿತ್ಯ ಹೊಂದಿದ್ದ ಜಯಲಲಿತಾ ಕ್ಲಾಸಿಕಲ್ ಸಂಗೀತ ಪಾಶ್ಚಾತ್ಯ ಸಂಗೀತ ಕೂಡ ಕಲಿತಿದ್ದರು ಚೆನ್ನೈನ ಕಾರ್ಯಕ್ರಮವೊಂದರಲ್ಲಿ ಮೊದಲ ಬಾರಿಗೆ ನೃತ್ಯ ಮಾಡಿದ ಜಯಲಲಿತಾ ಶಿವಾಜಿ ಗಣೇಶನ್ ಅವರ ಕಣ್ಣಿಗೆ ಬಿದ್ದಿದ್ದರು ಜಯ ಅವರ ನೃತ್ಯ ನೋಡಿದ ಶಿವಾಜಿ ಗಣೇಶನ್ ಈಕೆ ಭವಿಷ್ಯದಲ್ಲಿ ಸಿನಿಮಾ ತಾರೆ ಆಗುತ್ತಾರೆ ಎಂದು ಭವಿಷ್ಯ ನುಡಿದಿದ್ದರು ಅವರ ಮಾತಿನಂತೆ ಜಯಲಲಿತಾ ಮುಂದೆ ಚಿತ್ರರಂಗ ಪ್ರವೇಶಿಸಿದರು ಡಾಕ್ಟರ್ ರಾಜಕುಮಾರ್ ಅಭಿನಯದ ಶ್ರೀ ಶೈಲ ಮಹಾತ್ಮೆ ಚಿತ್ರದ ಮೂಲಕ ಜಯಲಲಿತಾ ಮೊದಲ ಬಾರಿಗೆ ಬಾಲನಟಿಯಾಗಿ ಬಣ್ಣ ಹಚ್ಚಿದರು 1961ರಲ್ಲಿ ತೆರೆ ಕಂಡಿದ್ದ ಈ ಚಿತ್ರದ ಹಾಡೊಂದರಲ್ಲಿ ಜಯ ಕಾಣಿಸಿಕೊಂಡಿದ್ದರು ತಾಯಿಯ ಜೊತೆ ಚಿತ್ರೀಕರಣಕ್ಕೆ ಹೋಗಿದ್ದ ಜಯಗೆ ಶ್ರೀಶೈಲ ಮಹಾತ್ಮೆ ಚಿತ್ರದಲ್ಲಿ ಪಾತ್ರ ಸಿಕ್ಕಿದ್ದು ಆಕಸ್ಮಿಕವಾಗಿ ಡಾಕ್ಟರ್ ರಾಜಕುಮಾರ್ ಅಭಿನಯದ ಶ್ರೀಶೈಲ ಮಹಾತ್ಮೆ ಚಿತ್ರದ ಹಾಡೊಂದರಲ್ಲಿ ಒಂದು ಹುಡುಗಿ ನೃತ್ಯ ಮಾಡಬೇಕಿತ್ತು ಆದರೆ ಆ ಪಾತ್ರ ನಿರ್ವಹಿಸುತ್ತಿದ್ದ ಹುಡುಗಿಯ ಅಭಿನಯ ನಿರ್ದೇಶಕರಿಗೆ ಸಮಾಧಾನವಾಗಿರಲಿಲ್ಲ ಈ ವೇಳೆ ಕಣ್ಣಿಗೆ ಬಿದ್ದ ಜಯಲಲಿತಾ ಅವರ ಬಳಿ ಈ ಪಾತ್ರವನ್ನ ಮಾಡಿಸುವಂತೆ ನಿರ್ದೇಶಕರು ಜಯಲಲಿತಾ ತಾಯಿಗೆ ಕೇಳಿಕೊಳ್ಳುತ್ತಾರೆ ಆಗ ಜಯ ಕೂಡ ಒಪ್ಪಿ ಅಭಿನಯಿಸುತ್ತಾರೆ ಟೇಕ್ ಓಕೆ ಆಗುತ್ತೆ ಬಾಲನಟಿಯಾಗಿ ಚಿತ್ರರಂಗ ಪ್ರವೇಶ ಮಾಡಿದ ಜಯಲಲಿತಾ ಬಿ ಆರ್ ಪಂತುಲು ನಿರ್ದೇಶನದ ಚಿನ್ನದ ಗೊಂಬೆ ಚಿತ್ರದಲ್ಲಿ ಮೊದಲ ಬಾರಿಗೆ ನಾಯಕಿಯಾಗುವ ಅವಕಾಶ ಪಡೆದರು 1964ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಂದಿನ ಖ್ಯಾತ ನಟಿ ಎಂ ವಿ ರಾಜಮ್ಮ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದರು ಇದರ ಜೊತೆಗೆ ಮುಖ್ಯ ಪಾತ್ರವನ್ನು ಜಯಲಲಿತಾ ನಿರ್ವಹಿಸಿದ್ದರು ಚಿನ್ನದ ಗೊಂಬೆ ಚಿತ್ರದ ಮೂಲಕ ಪೂರ್ಣ ಪ್ರಮಾಣದ ನಾಯಕಿಯಾದ ಜಯಲಲಿತಾ ಅವರನ್ನ ಪರಿಚಯಿಸಿದ ಖ್ಯಾತಿ ಕನ್ನಡ ಚಿತ್ರರಂಗಕ್ಕೆ ಸಲ್ಲುತ್ತದೆ ಈ ಸಿನಿಮಾದಲ್ಲಿ ಅಭಿನಯಿಸುವುದಕ್ಕೂ ಮುಂಚೆ ಹಿಂದಿಯ ಮೌನ್ ಮೌಜಿ ಹಾಗೂ ಕನ್ನಡದ ಶ್ರೀ ಶೈಲ ಮಹಾತ್ಮೆ ಚಿತ್ರಗಳಲ್ಲಿ ಬಾಲನಟಿಯಾಗಿ ಕಾಣಿಸಿಕೊಂಡಿದ್ದರು ಚಿನ್ನದ ಗೊಂಬೆ ಚಿತ್ರದ ಮೂಲಕ ಗಮನ ಸೆಳೆದ ಜಯಲಲಿತಾ ಕಲ್ಯಾಣ್ ಕುಮಾರ್ ಜೊತೆ ಮನೆ ಅಳಿಯ ಮಾವನ ಮಗಳು ನನ್ನ ಕರ್ತವ್ಯ ಬದುಕುವ ದಾರಿ ಹಾಗೂ ಅಮರಶಿಲ್ಪಿ ಜಕಣಾಚಾರಿ ಸೇರಿದಂತೆ ಒಟ್ಟು 5 ಸಿನಿಮಾಗಳಲ್ಲಿ ಮಿಂಚಿದ್ದರು ಬಾಲನಟಿಯಾಗಿ ಪರಿಚಯವಾದ ಜಯಲಲಿತಾ ಕನ್ನಡದಲ್ಲಿ ಮಾಡಿದ್ದು ಕೇವಲ 7 ಸಿನಿಮಾ ಮಾತ್ರ ಅದಾದ ನಂತರ ತಮಿಳು ಹಾಗೂ ತೆಲುಗಿನಲ್ಲಿ ಹೆಚ್ಚು ತೊಡಗಿಸಿಕೊಂಡರು ಕನ್ನಡದಲ್ಲಿ ಹೆಚ್ಚಿನ ಅವಕಾಶಗಳು ಸಿಗುತ್ತಿದ್ದ ಸಮಯದಲ್ಲೇ ತಮಿಳು ಹಾಗೂ ತೆಲುಗಿನಲ್ಲೂ ಅವಕಾಶಗಳು ಬರತೊಡಗಿದವು ಹೀಗಾಗಿ ತಮಿಳು ತೆಲುಗು ಸಿನಿಮಾಗಳಲ್ಲಿ ಅಭಿನಯಿಸಲು ಮುಂದಾದರು ನಾಗೇಶ್ವರರಾವ್ ಎನ್ಟಿಆರ್ ಎಎನ್ಆರ್ ಶಿವಾಜಿ ಗಣೇಶನ್ ಅಂತಹ ದೊಡ್ಡ ನಟರ ಜೊತೆ ತೆರೆ ಹಂಚಿಕೊಳ್ಳುವ ಅವಕಾಶ ಜಯಲಲಿತಾ ಅವರಿಗೆ ಒಲಿದು ಬಂತು 1966ರಲ್ಲಿ ತೆರೆಗೆ ಬಂದ ಬದುಕುವ ದಾರಿ ಜಯಲಲಿತಾ ಕನ್ನಡದಲ್ಲಿ ಅಭಿನಯಿಸಿದ ಕೊನೆಯ ಚಿತ್ರ ಅದಾದ ನಂತರ ಜಯಲಲಿತಾ ಮತ್ತೆ ಕನ್ನಡದಲ್ಲಿ ನಟಿಸಲೇ ಇಲ್ಲ ಕಾಲಿವುಡ್ ಸೂಪರ್ ಸ್ಟಾರ್ ಆದ ಜಯಲಲಿತಾ ನಂತರ ರಾಜಕೀಯ ಪ್ರವೇಶ ಮಾಡಿ ತಮಿಳರ ಪಾಲಿಗೆ ಅಮ್ಮ ಆಗಿದ್ದು ಈಗ ಇತಿಹಾಸ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ